ಹಾಯ್ ಹಲೋ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಗಲ್ಲಿ ರೆಸಿಪಿ ಚಾನೆಲ್. ನಾನು ನಿಮ್ಮ ರಶ್ಮಿ ವಿಜಯ. ನಾನಿವತ್ತು ನಿಮಗೆ ಬ್ರೆಡ್ ಟೋಸ್ಟ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಈ ದೀಪಾವಳಿ ಸಂಭ್ರಮಕ್ಕೆ ಇಲ್ಲಿ ನಾನು ಮಾಡ್ತಾ ಇರುವಂಥ ಡಿಶ್ಶು ಖಂಡಿತ ನಿಮ್ಮ ಮನೆಯವರೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ, ಅಷ್ಟು ಚೆನ್ನಾಗಿದೆ ಇದು. ಸೊ ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಈ ಸಿಂಪಲ್ ರೆಸಿಪಿನ ಮಾಡೋದು ಹೇಗೆ ಅಂತ ನೋಡೋಣ. ಇದು ಪಕ್ಕ ಬೇಕ್ರಿ ಸ್ಟೈಲ್ ಥರನೇ ಇರುತ್ತೆ, ಟ್ರೈ ಮಾಡಿ. ಇದಕ್ಕೆ ನಾನಿಲ್ಲಿ ಫಸ್ಟ್ ತೊಗೊಂಡಿರೋದು ಒಂದು ಬಾಣಲಿ ತೊಗೊಂಡು, ಅದಕ್ಕೆ ಒಂದು ಎರಡು ಚಮಚ ಆಯಿಲ್ ಹಾಕ್ಕೋತಾ ಇದ್ದೀನಿ, ಮತ್ತು ಗ್ರೀನ್ ಚಿಲ್ಲಿ ಹಾಕ್ಕೋತಾ ಇದ್ದೀನಿ, ಮತ್ತು ಕರಿಬೇವನ್ನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ, ಒಂದು ಎರಡು ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈ ರೀತಿ ಫ್ರೈ ಮಾಡ್ಕೊಳ್ಳಿ. ನಂತರ ನಾನು ಮನೇಲಿ ಸ್ವಲ್ಪ ಬೀನ್ಸ್ ಇತ್ತಲ್ಲ, ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ನೀವು ಕ್ಯಾರೆಟ್ ಬೇಕಾದರೂ ಹಾಕ್ಕೋಬೋದು. ನಂತರ ನಾನು ಇದಕ್ಕೆ ಸ್ವಲ್ಪ ಅರಶಿನದ ಪುಡಿ ಹಾಕ್ಕೋತಾ ಇದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಮಿಕ್ಸ್ ಆದಮೇಲೆ ಒಂದು ಟೊಮೊಟೊ ಹಾಕ್ಕೋತಾ ಇದ್ದೀನಿ, ಜೊತೆಗೆ ಸ್ವಲ್ಪ ಚಾಟ್ ಮಸಾಲ ಕೂಡ ಹಾಕ್ಕೋತಾ ಇದ್ದೀನಿ, ಮತ್ತು ಚಿಲ್ಲಿ ಪೌಡ್ರು ಕೂಡ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾದಮೇಲೆ, ಇದೀವಾಗ ಬೆಂದಿದೆ ಸಾಕು ಇದನ್ನು ಬೇಯಿಸಿರೋದು. ನಂತರ ನಾನು ಒಂದು ತವ ತೊಗೊಂಡು ಅದಕ್ಕೆ ಒಂದು ಚಮಚ ಎಣ್ಣೆ ಹಾಕ್ಕೊಂಡು ಅದನ್ನು ಫುಲ್ಲು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ತವ ಮೇಲೆ. ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದಾದಮೇಲೆ ಬ್ರೆಡ್ನ ನಾಲ್ಕು ಸ್ಲೈಸ್ ತೊಗೊಂಡಿದ್ದೀನಿ, ಏಕೆಂದರೆ ನಾನಿಲ್ಲಿ ಎರಡು ರೋಸ್ಟ್ ಮಾಡ್ತಿರೋದ್ರಿಂದ ನಾಲ್ಕು ತೊಗೊಂಡಿದ್ದೀನಿ. ಇದನ್ನು ಎರಡೂ ಸೈಡ್ ಬೇಯಿಸ್ಕೊಬೇಕು. ತುಂಬ ಏನು ಬೇಯಿಸ್ಕೊಳ್ಳೋದು ಬೇಡ, ಬ್ರೆಡ್ ಸ್ವಲ್ಪ ಸಾಫ್ಟಾಗಿದ್ದರೆ ಒಳ್ಳೆಯದು. ಸೊ ಸ್ವಲ್ಪ ಬೇಯಿಸ್ಕೊಳ್ಳಿ, ಇಷ್ಟಿದ್ರೂ ಸಾಕು. ಸೊ ಸ್ವಲ್ಪ ಫ್ರೈ ಮಾಡಿಕೊಂಡು, ನಿಮಗೆ ಗೊತ್ತಾಗುತ್ತೆ ಬ್ರೆಡ್ ಟೋಸ್ಟಿಗೆ ಎಷ್ಟಿರಬೇಕು ಅಂತ ನಿಮಗೆ ಗೊತ್ತಿರುತ್ತಲ್ಲ. ಸೊ ಅಷ್ಟಕ್ಕೆ ಸಾಕು, ತುಂಬ ಬೇಯಿಸ್ಕೋಬಾರ್ದು, ಸಾಕಿಷ್ಟಿದ್ರೆ. ಈಗಿದು ಬೆಂದಿದೆ. ನೆಕ್ಸ್ಟ್ ನಾನಿವಾಗ ಮಾಡಿಟ್ಕೊಂಡಿದ್ನಲ್ಲ ಮಸಾಲೆ, ಅಂದರೆ ಬ್ರೆಡ್ ಟೋಸ್ಟ್ ಮಸಾಲೆ, ಅದನ್ನು ಹಾಕ್ಕೋತಾ ಇದ್ದೀನಿ. ಎರಡಕ್ಕೂ ಹಾಕ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಇನ್ನೊಂದು ಬ್ರೆಡ್ ಇತ್ತಲ್ಲ, ಅದನ್ನು ಈ ರೀತಿ ಕವರ್ ಮಾಡ್ಕೋತಾ ಇದ್ದೀನಿ. ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.